ಮಗನ ಮಗಳು ಗೀತಾಂಜಲಿ ಮದುವೆಯನ್ನ ಅದ್ದೂರಿಯಾಗಿ ಮಾಡಿ ಎಲ್ಲರ ಗಮನ ಸೆಳೆದ ಕನ್ನಡ ಚಿತ್ರರಂಗದ ಶೋಮ್ಯಾನ್ ಕ್ರೇಜಿ ಸ್ಟಾರ್ ಅದೇ ಮದುವೆಯಿಂದ ಹೊಸ ಜೀವನ ಪಾಠ ಕಲ್ತಿದ್ದಾರಂತೆ. ಹೀಗಂತ ಸ್ವತಃ ಕನಸುಗಾರನೇ ಹೇಳಿಕೊಂಡಿದ್ದು, ಆ ಪಾಠದಿಂದ ಎಚ್ಚೆತ್ತಿರೋ ಕನಸುಗಾರ ಹೊಸದೊಂದು ಶಪಥ ಮಾಡಿದ್ದಾರೆ. ಅದೇನು ಪಾಠ, ಅದೇನು ಶಪಥ, ಇಲ್ಲಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ. ದೊಡ್ಡು ಮಾಡಿ ತೋರಿಸ್ತೀನಿ ಅಂತ ಏಕಾಂಗಿ ಸವಾಲ್ ಹಾಕಿದ್ಯಾಕೆ? ಮಗಳ ಮದುವೆ ಕ್ರೇಜಿ ಸ್ಟಾರ್ಗೆ ಕಲಿಸಿದ ನೀತಿ ಪಾಠ ಎಂಥದ್ದು? ಕನ್ನಡ ಚಿತ್ರರಂಗ ಕಂಡ ಕನಸುಗಾರ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್. ತೆರೆ ಮೇಲೆ ಪ್ರೇಮಲೋಕ ಸೃಷ್ಟಿಸಿ ಏಕಾಂಗಿಯಾಗಿ ಸೋತು ಹಠವಾದಿಯಾಗಿ ಮೇಲೆದ್ದು ಕನಸು ಕಾಣುತ್ತಾ ಕ್ರೇಜಿ ಸ್ಟಾರ್ ಆದ ಕಥೆ ಬಲು ಸೋಜಿಗ. ಕೌಟುಂಬಿಕ ಚಿತ್ರಗಳ ಕಾಲಘಟ್ಟದಲ್ಲಿ ಸಿನಿಮಾಗಳಿಗೆ ಮಾಡರ್ನ್ ಸ್ಪರ್ಶ ಕೊಟ್ಟು ತಮ್ಮದೇ ಅಭಿಮಾನಿ ಬಳಗ ಸೃಷ್ಟಿಸಿಕೊಂಡ ವಿ ರವಿಚಂದ್ರನ್ ಕನ್ನಡ ಚಿತ್ರರಂಗದ ಶೋಮ್ಯಾನ್. ತೆರೆ ಮೇಲೆ ಈ ಚಿತ್ರ ಬ್ರಹ್ಮ ಬಿಡಿಸಿದ ಚಿತ್ತಾರಕ್ಕೆ ಮನಸೋಲದವರಿಲ್ಲ. ಒಂದೊಂದು ಹಾಡು ಸೆಟ್ಟುಗಳು ಹೊಸ ಅಲೆಯನ್ನೇ ಚಿತ್ರರಂಗಕ್ಕೆ ಪರಿಚಯಿಸಿತು. ಸಿನಿಮಾನೇ ನನ್ನುಸಿರು ಎಂದು ಕನಸು ಕಾಣುತ್ತಾ ಅದ್ಭುತ ಸಿನಿಮಾ ನೀಡಬೇಕು ಅಂತ ಕೋಟಿ ಕೋಟಿ ಸುರಿದು ತಮ್ಮ ಜೋಳಿಗೆ ಖಾಲಿ ಮಾಡಿಕೊಂಡವರು. ದುಡ್ಡಿನ ಮುಖ ನೋಡದೆ ಸಾಲ ಮಾಡಿ ಸಿನಿಮಾ ನಿರ್ಮಿಸಿ ಸಾಲದ ಶೂಲಕ್ಕೆ ಸಿಲುಕಿದವರು ಇದೇ ಕನಸುಗಾರ. ಗೆಲುವಿನ ಉತ್ತುಂಗದಷ್ಟೇ ದುಪ್ಪಟ್ಟು ಸೋಲನ್ನು ಕಂಡ ರವಿಚಂದ್ರನ್ಗೆ ಮುದ್ದಿನ ಮಗಳು ಗೀತಾಂಜಲಿ ಮದುವೆ ದುಡ್ಡಿನ ಮಹತ್ವ ಏನೆಂಬುದನ್ನ ಚೆನ್ನಾಗಿ ಕಲಿಸಿದೆ. ಸ್ವತಃ ಕ್ರೇಜಿ ಸ್ಟಾರ್ ಇದನ್ನ ಹೇಳಿಕೊಂಡಿದ್ದಾರೆ. ಅತ್ಯಂತ ಇಷ್ಟಪಟ್ಟು ಸಾಲ ಮಾಡಿ ಪ್ರೀತಿಯಿಂದ ಏಕಾಂಗಿ ಚಿತ್ರ ನಿರ್ಮಿಸಿದೆ, ಆದರೆ ಯಶಸ್ಸು ಸಿಗಲಿಲ್ಲ. ಮಗಳ ಮದುವೆ ಸಂದರ್ಭದಲ್ಲಿ ದುಡ್ಡಿನ ಬೆಲೆ ಗೊತ್ತಾಯಿತು. ಇನ್ಮೇಲೆ ದುಡ್ಡು ಮಾಡಿ ತೋರಿಸ್ತೀನಿ ಅಂತ ಏಕಾಂಗಿ ಸವಾಲ್ ಹಾಕಿದ್ದಾರೆ. ನಾನು ತುಂಬಾ ಅಕ್ರವಾದ ಸಿನಿಮಾ, ತುಂಬಾ ನೋವು ಕೊಟ್ಟಂತ ಸಿನಿಮಾ, ತುಂಬಾ ಪ್ರೀತಿ ಸಿನಿಮಾ ಏಕಾಂಗಿ. ಪ್ರತಿ ಸರಿ ಹೇಳ್ತಾ ಇದ್ರೆ ಸಾಲ ಮಾಡಿ ಸಿನಿಮಾ ಸೋತು ಗೆಲ್ತು ಸೋತು ಗೆಲ್ತು ಅಂತ ಪ್ರತಿ ಸರಿ ಅದನ್ನ ವಿಮರ್ಶೆ ಮಾಡೋರು ಬೇರೆ ಇರ್ತಾರೆ. ಆದ್ರೆ ನಾನು ಹೇಳೋದು ಸೋಲು ಗೆಲುವು ಕಲೆಕ್ಷನ್ಸ್ ಮೇಲೆ ಇಲ್ಲವೇ ಇಲ್ಲ. ಫಸ್ಟ್ ಆಫ್ ಆಲ್ ದುಡ್ಡು ಬಂತು ದುಡ್ಡು ಹೋಯ್ತು ಅನ್ನೋದ್ರ ಮೇಲೆ ಯಶಸ್ ಕಾಣೋದಿಲ್ಲ. ಆಕ್ಚುಲಿ ನಾವೇನ್ ಕನ್ಸ್ಕೊಂಡಿದ್ವು ಅದು ಪರದೆ ಮೇಲೆ ಬಂದಾಗ ಅದು ಗೆದ್ದಾಯ್ತು. ಆ ವಿಷಯದಲ್ಲಿ ನಾನು ಪ್ರತಿ ಸರಿ ಗೆದ್ದಿದ್ದೀನಿ. ಬಟ್ ನನಗೆ ನನ್ನ ಕನಸು ಯಾವತ್ತು ಪರದೆ ಮೇಲೆ ನಾನು ಅನ್ಕೊಂಡಿದ್ದು ಪರದೆ ಮೇಲೆ ಬಂತ ಅನ್ನೋದನ್ನ ಆಸೆ ಪಟ್ಟಿದ್ದೀನಿ. ಅದು ಬಂದಾಗ ನಾನು ಸಂತೋಷ ಪಟ್ಟಿದ್ದೀನಿ. ಅದರಿಂದ ನಂಗೆ ಯಾವತ್ತು ಯಾರು ಸೋತ್ರ ಅಂದ್ರೆ ನಾನು ಅನ್ಸೋದಿಲ್ಲ ಸೋತೆ ಅಂತ. ಆದ್ರೆ ಈ ಪುರುಷ ಇವಾಗ ಅನ್ಸಿತ್ತು, ನನ್ನ ಮಗಳ ಮದುವೆ ಆದಾಗ ಅನ್ಸಿದ್ದೆ ನನಗೆ ಏನು ಅಂದ್ರೆ ಇಲ್ಲ ಈಗ ದುಡ್ಡು ಮಾಡ್ಕೋಬೇಕು ಅಂತ ಅನ್ಸ. ಯಾಕಂದ್ರೆ ಪ್ರತಿಯೊಂದು ಲೆಕ್ಕಾಚಾರ ದುಡ್ಡಲ್ಲೇ ಅನ್ನೋದು ಈ ಮದುವೆ ಬಂದಾಗಲೇ ಗೊತ್ತಾಗಿದ್ದು ನನಗೆ. ಅವಾಗ ಅನ್ನಿಸ್ತು ಅಲ್ಲಿಗೆ ಗುರಿ ಇಟ್ಟು ದುಡ್ಡು ಮಾಡಬೇಕು. ಸತತ ಸೋಲು ಶೋಮ್ಯಾನ್ ಮನಸ್ಸಲ್ಲಿ ಹುದುಗಿರುವ ನೋವನ್ನ ಹೊರಹಾಕಿದೆ. ಕನಸು ಕಾಣುತ್ತಾ ಜೋಳಿಗೆ ಬರಿದು ಮಾಡಿಕೊಂಡಿರೋ ಕನಸುಗಾರನ ಜೋಳಿಗೆ ಆದಷ್ಟು ಬೇಗ ತುಂಬಬೇಕು. ಕನಸುಗಾರನ ಬತ್ತಳಿಕೆಯಿಂದ ಸೂಪರ್ ಹಿಟ್ ಸಿನಿಮಾಗಳು ತೆರೆಗೆ ಅಪ್ಪಳಿಸಿ ಮತ್ತೊಮ್ಮೆ ಚಿತ್ರರಂಗದಲ್ಲಿ ಕ್ರೇಜಿ ಲೋಕ ಸೃಷ್ಟಿಯಾಗಬೇಕು ಅನ್ನೋದೇ ಅಭಿಮಾನಿಗಳ ಮಹದಾಸೆ. ಭಾರತಿ ಜಾವಳ್ಳಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, TV5.